ಈಗ ಚುನಾವಣೆ ಒಂದರಲ್ಲಿ ನಿಮ್ಮ ಆಪ್ತರಿಗೆ ಐದಿ ಶಾಖ ಆಗ್ತಾ ಇರೋದು, ಕಳೆದ ಮೂರ್ನಾಲ್ಕು ದಿನಗಳಿಂದ ನಿಮ್ಮ ಆಪ್ತರ ಮನೆಗಳ ಮೇಲೆ ಐದು ದಾಳಿ ಮಾಡ್ತಾ ಇದ್ದಾರೆ. ಅಸ್ತ್ರ ಇರೋದು ಒಂದೇ ಅಲ್ವೇನಪ್ಪ, ಸೋಲ್ಸಕ್ಕೆ ಗೆಲ್ಸಕ್ಕೆ ಸೋಲಿನ ಭೀತಿ. ಐಟಿ, ಇಡಿ, ಸಿಬಿಐ ಇಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗೋದಿಲ್ವಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನ, ಬಿಜೆಪಿ ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ, ಅವ್ರು ಹೇಳಿರುವಂತಹ ಹೇಳಿಕೆಗಳು, ಪ್ರಧಾನಮಂತ್ರಿಗಳು ಹೇಳಿರುವಂತಹ ಹೇಳಿಕೆಗಳು, ನಾನು ಹೇಳಿರುವಂತಹ ಹೇಳಿಕೆಗಳನ್ನ ನೀವು ಇತಿಹಾಸದ ಪುಟಗಳನ್ನ ಕಳೆದ 10 ವರ್ಷಗಳ ಹಿಂದೆ ಮಾಡಿದಂತ ಭಾಷಣದ ತುಣುಕುಗಳನ್ನ ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು. ಅವ್ರು ಅವ್ರು ಕೊಟ್ಟಂತ ವಚನಗಳೇನು, ಆ ವಚನಕ್ಕೆ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಆ ಸತ್ಯವನ್ನ ಹೇಳುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು. ನೋಡಿ, ಅವ್ರಿಗೇನಾಗಿದೆ, ಏನಾದ್ರೂ ಮಾಡಿ ನಮ್ಮ ನಾಯಕರನ್ನ ಕುಗ್ಗಿಸ್ಬೇಕು ಅಂತಕ್ಕಂತ ಪ್ರಯತ್ನ, ಆ ಪ್ರಯತ್ನಗಳು ಯಾವುದು ಕೂಡ ಅವ್ರಿಗೆ ಯಶಸ್ಸಾಗೋದಿಲ್ಲ. ಇವತ್ತು ಐಟಿ, ಇಡಿ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕೈ ಬೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರಲಿಲ್ಲ, ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ ಹಾಕ್ಲಿಕ್ಕೋಸ್ಕರ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಐಟಿ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಇದು ಹೊಸದಾಗಿ ನೋಡ್ತಾ ಇಲ್ಲ, ನಾವು ಎಲ್ಲ ಚುನಾವಣೆಗಳನ್ನೂ ಕೂಡ ಇದೇ ಕಾರ್ಯತಂತ್ರವನ್ನ ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ. ಯಾವಾಗ ಅಲ್ಲಪ್ಪ, 4 ವರ್ಷ ಇದ್ರಲ್ಲಯ್ಯ, ಇದೇ ಜಿಲ್ಲೆನಲ್ಲಿ ಇದ್ರಲ್ಲಪ್ಪ ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲ ನಿಮ್ಗೇನೆ, ಕ್ಲೀನ್ ಮಾಡಿದ್ರ ಕೇಳ್ಬೇಕಲ್ಲ ನೀವು, ಅದನ್ನ ಮರ್ತು ಬಿಟ್ಟಿದ್ದೀರಲ್ಲಯ್ಯ. ಎಷ್ಟು ದುಡ್ಡು ಇಟ್ಟಿದಾರಂತೆ, ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದಾರಂತೆ, ಆಕ್ಷನ್ ಪ್ಲಾನ್ ಏನ್ ಮಾಡಿದಾರಂತೆ, ವಲ್ಚರ್ ಸಂಚಿದರು ಪರ್ಮಿಷನ್ ತಗೊಂಡಿದಾರಾ, ಅಪ್ಲಿಕೇಶನ್ ಹಾಕಿದಾರಾ, ಯಾರು ಹತ್ತಿದಾರಲ್ಲ ಬೆಟ್ಟಕ್ಕೆ. ಚುನಾವಣಾ ತಂತ್ರ ರಾಮ ನಮ್ಮೂರಲ್ಲೂ ಅವನೇ. ನಾವು ರಾಮ ಮಂದಿರ ಕಟ್ಟಿದೀವಿ, ದೇವರನ್ನ ಪೂಜೆ ಮಾಡ್ತೀವಿ. ನಮ್ಮವರು ಎಲ್ಲ ಈಗ ರೋಡಲ್ಲಿ ನೋಡ್ಕೊಂಡು ಬಂದೆ, ಎಲ್ಲರೂ ಬಾಂಕ ಹಂಚ್ತಾ ಇದ್ರು, ಮಜ್ಜಿಗೆ ಹಂಚ್ತಾ ಇದ್ರು, ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾವ್ರೆ. ಬಿಜೆಪಿ ಬಾವುಟ ಹಾಕೊಂಡು ಕೇಸರಿ ಶಾಲ ಹಾಕೊಂಡು ರಾಮನ್ ಬೆಟ್ಟಕ್ಕೆ ಕತ್ಬಿಟ್ಟವ್ರೆಲ್ಲನೂ ರಾಮನ್ ಭಕ್ತರಾಗೋದಿಲ್ಲ, ಗೊತ್ತಾಯ್ತಲ್ಲ. ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ, ಚುನಾವಣೆಗೆ ಮಾತ್ರ ರಾಮನ ಬಳಕೆ. ಅವ್ರು ತೋರಿಸ್ಲಪ್ಪ, ಅವರು ವೈಲ್ಡ್ ಲೈಫ್ ಸ್ಯಾಂಚುರಿ, ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವಾ ನಿಮ್ಗೆ, ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಲ್ವಾ, ಪರ್ಮಿಷನ್ಗೆ ಲೆಟರ್ ಹಾಕಿದಾರ, ಅವ್ರು ಕಟ್ಟಿ ಅಂತ ನಾನು ಹೇಳಲ್ಲ, ನಾನು ಕಟ್ಟಿ ಅಂತ ಹೇಳಲ್ಲ. ಒಂದೇ ದಿನದಲ್ಲಿ ಅಲ್ಲ ಪಾಕ್ DPR ಮಾಡೋದಕ್ಕಿಂತ ಮುಂದೆ ಪರ್ಮಿಷನ್ ಬೇಕಲ್ರಿ, ಚುನಾವಣೆನಲ್ಲಿ ಪರ್ಮಿಷನ್ ಸಿಗ್ತದೇನಪ್ಪ ಚುನಾವಣೆನಲ್ಲಿ ಬೆಟ್ಟಕ್ಕೆ. ಅವ್ರೊಬ್ರೇ ಅಲ್ಲ, ಜನ ಬೇಜಾನ್ ಜನ ಹೋಗ್ತಾರೆ ರಾಮನ ನೋಡ್ಕೊ ಬರಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನ ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅಲ್ಲಪ್ಪ ನಾನು ಹೇಳ್ದಲ್ಲ, ಏ ಆ ಅಶ್ವತ್ಥ ರಾಮನ ನಮ್ಮೂರಲ್ಲೇ ನೋಡ್ತಾ ಇದೀವ್ರಿ, ನಿಮ್ಮೂರಲ್ಲಿ ಯಾಕೆ ನೋಡ್ಬೇಕು, ಅಯೋಧ್ಯೆಗೆ ಯಾಕೆ ಹೋಗಿ ನೋಡ್ಬೇಕು, ನಮ್ಮೂರಲ್ಲೇ ದೇವಸ್ಥಾನ ಕಟ್ಬೇಕು, ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮೂರಲ್ಲೇ ದೇವ್ರಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಗೆ ರಾಮ ಅಂದ್ರೆ ನನಗೆ ಹನುಮಂತ, ನನಗೆ ವೆಂಕಟರಮಣ ಸ್ವಾಮಿ, ನನಗೆ ಕೆಂಕೇರಮ್ಮ, ನನಗೆ ಕಬ್ಬಾಳಮ್ಮ, ನನಗೆ ತಾಯಿ ಚಾಮುಂಡಿ, ಅಯ್ಯೋ ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ರಾಜಕೀಯಕ್ಕೋಸ್ಕರ ರಾಮನ ಹಿಡ್ಕೊಂಡಿದ್ದೀರಿ ಹೊರತು ಬೇರೆ ಏನು ದೃಷ್ಟಿಯಿಂದ ಅಲ್ಲ. ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ ಭಗವಂತನ ಕೃಪೆಗಲ್ಲ. ನಿಮ್ಮನ್ನ ರಾಮ ಅಂದ್ರ ಕೇವಲ ನಿಮ್ಮ ರಾಜಕೀಯ ಬಳಕೆಗೋಸ್ಕರ ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂತ ಒಂದು ಕಾರ್ಯತಂತ್ರವೇ ಹೊರತು ಬೇರೇನೂ ಅಲ್ಲ. ನಾನು ನಿಮ್ಮನ್ನು ಕೇಳೋದಷ್ಟೇ, ಈ ಸುಳ್ಳುಗರು ಪ್ರಚಾರವನ್ನ ಮಾಡಬೇಡಿ. ಅವ್ರು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು, ಕ್ಲೀನ್ ಮಾಡಿದಾರ ಹೇಳಿ. ಅವರು ರಾಮಾಂಧ್ರ ಕಟ್ತೀನಿ ಅಂತ ಘೋಷಣೆ ಮಾಡಿದ್ರು, ಅವ್ರೇನ್ ಮಾಡಿದ್ದಾರೆ ನನಗೆ ತೋರಿಸ್ಲಿ.
ವಲ್ಚರ್ ಸ್ಯಾಂಚುರಿ ಅಂತೇಳಿ ನಾನು ಕೂಡ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ, ಅರಣ್ಯಾಧಿಕಾರಿಗಳ PCCF ಜೊತೆ ಮಾತಾಡಿದ್ದೀನಿ. ವೈಲ್ಡ್ ಲೈಫ್ ಸ್ಯಾಂಚುರಿ ಅದಕ್ಕೆ ಬರುತ್ತೆ, ಅದರಲ್ಲಿ ಎಷ್ಟೆಕರೆ ಏನು ಎತ್ತ ಅಂತೇಳಿ ಎಲ್ಲನೂ ಕೂಡ ನಿಮಗೂ ಹೇಳಿದ್ದೀನಿ ನಾನು ಅನೇಕ ಸಂದರ್ಭಗಳಲ್ಲಿ. ಹಾ ಹೇಳಿ ಅವರು ಸುಮ್ಮನೆ ಎಲೆಕ್ಷನ್ ಬಂತು ನೀವು ಅವ್ರ ಹಿಂದೆ ಹೋಯ್ತೀರಿ ಅನ್ಬಿಟ್ಟು ಪ್ರಚಾರ ಸಿಗ್ತದೆ ಅನ್ಬಿಟ್ಟು ಹಾ ಸುಳ್ಳು ಪ್ರಚಾರನ ನೀವು ಮಾಡ್ತೀನಿ ಅಂತ ಅಂದ್ರೆ ನಾನು ಉತ್ತರ ಕೊಡಕ್ಕಾಗತ್ತಾ ಅದಕ್ಕೆ? ದಯವಿಟ್ಟು ನಿಮ್ ಕೈ ಮುಗಿತೀನಿ. ಈ ಸುಳ್ಳುಗರಿಗೆ ಈ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡಬೇಡಿ ಅಷ್ಟೇ. ಥ್ಯಾಂಕ್ ಯು.